ಇರೋದೊಂದು ಹೃದಯ ದೊಡ್ಡ ಮನೆಯವರು ಎರಡು ಸಲ ಗೆಲ್ತಾರೆ ಗೊತ್ತಿಲ್ಲ ಗುರು. ಇವತ್ತು ಏನಾದರೂ ಪುನೀತ್ ಸರ್ ಬರ್ತಿದ್ದಿದ್ರೆ ಅವರಷ್ಟು ಸಂತೋಷ ಪಡ್ತಿದ್ದವರು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರೂ ಇರ್ತಾ ಇರಲಿಲ್ಲ ಗುರು. ದೇವರಣೆ ಜೀವನದಲ್ಲಿ ಸೋಲು 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 ಅಂತ ಕಂಡವರು ಗೆಲುವು ಏನು ಅಂತ ಗೊತ್ತಾಗಬೇಕಾದ್ರೆ ಬಂದು ವೇದ ಸಿನಿಮಾನ ನೋಡಿ. ಎನರ್ಜಿ ಅಂದ್ರೇ ಶಿವಣ್ಣ. ಜೋಗಿಲಿ ತಾಯಿ ಸೆಂಟಿಮೆಂಟ್ ಹೇಗಿತ್ತು, ಇದರಲ್ಲಿ ಹೆಂಡತಿ ಮತ್ತು ಮಗಳ ಸೆಂಟಿಮೆಂಟಲ್ಲಿ ಶಿವಣ್ಣ ನಮ್ಗೆ ಎದುರು ಗೆದ್ಬಿಟ್ಟಿದ್ದಾರೆ ಗುರು. ಅಕ್ಕ ತಂಗಿ ಅಮ್ಮನ ಸಂಬಂಧ ಗೊತ್ತಿದೆ, ಕಣ್ಕಾಣಿ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕೋ ಕಚಡ ನನ್ನ ಮಕ್ಕಳಿಗೆ ಹೇಳೋದೊಂದೇ ಬಂದು ವೇದ ಸಿನಿಮಾನ ನೋಡಿ ಆಯ್ತಾ. ಒಂದು ಒಳ್ಳೆ ಸಿನಿಮಾ ಗುರು. ಶಿವಣ್ಣ ಮತ್ತೆ ಕಂಬ್ಯಾಕ್ ಮಾಡಿದಾರೆ ಅನ್ನೋದೊಂದು ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಯಾರೇ ಎಷ್ಟೇ ಯಾತ್ರೆ ಮಾಡಿದ್ರು ಮನೆಗೆ ಜಾತ್ರೆ ಮಾಡೋದು ಒಂದೇ, ಅದು ನಮ್ಮ ಶಿವಣ್ಣ ಗುರು. ಒಂದು ಊರಿಗೆ ಒಬ್ಬರೇ ಪಟೇಲ್ರು ಇರಬೇಕು ಅಂದರೆ ಹಂಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಪಟೇಲರು ಒಬ್ಬರೇ ಅಂಡೇ ಇರಬೇಕು, ಅದು ಶಿವಣ್ಣ ಆಗಿರ್ಬೇಕು ಗುರು. ಒಂದು ಒಳ್ಳೆ ಮೂವಿ. ನಾನು ಇನ್ನೊಂದು ಅಂದರೆ ಶ್ವೇತ ಚಂಗಪ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಇಷ್ಟೊಂದು ಕಲಾವಿದೆ ಅನ್ನೋದು ದೇವರಾಣೆಗೂ ಗೊತ್ತಿರಲಿಲ್ಲ ಗುರು. ತುಂಬ ಸಖತ್ತಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಮತ್ತು ದೊಡ್ಡ ಮನೆಯವ್ರದ್ದು ಇನ್ನೊಂದು ದೊಡ್ಡ ಗುಣ ಅಂದರೆ ಈ ಮೂವಿನ ನೀವು ಅಬ್ಸರ್ವ್ ಮಾಡಿರ್ತೀವಿ, ಎಲ್ಲ ಮೂವಿ ನೋಡಿದ್ದೀರ ತಾನೇ, ಎಷ್ಟು ಹೊಸ ಕಲಾವಿದರು ಇದ್ದಾರೆ ಅಂದರೆ ತುಂಬ ಖುಷಿ ಆಗೋಯ್ತು ಗುರು. ನನಗಂತೂ ಕಾಮಿಡಿ ಕಿಲಾಡಿಯವರು ಮಜಾ ಭಾರತದವರು 50% ಎಲ್ಲ ಅಲ್ಲೇ ಇದ್ದಾರೆ. ಅದು ಬೆಳೆಸೋ ಗುಣ ಬರೋದು ಒಬ್ಬರಿಗೆ, ಅದು ದೊಡ್ಡ ಮನೆಯವರು ಮಾತ್ರ. ಈ ಕಲೆ ಅನ್ನೋದು ಅವರ ಬೆಡ್ಡಲ್ಲೇ ಬಂದ್ಬಿಟ್ಟಿದೆ. ತುಂಬ ಸಖತ್ತಾಗಿದೆ. ಯಾರೆಲ್ಲ ಮೂವಿ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇರೋ ಮೂವಿ ಈ ವೇದ ಸಿನಿಮಾನ. ಎಲ್ಲ ಡೇವಿಡ್ ಎಲ್ಲ ಹುಡುಗಿರು ಬಂದು ನೋಡಿ, ಇದು ಒಳ್ಳೆ ಸಿನಿಮಾ ಆಗೈತೆ. ಮೂವಿ ನೋಡಿದ್ರು ಅರುಣ್ ಸಾಗರ್ ಮಗಳು, ಅರುಣ್ ಸಾಗರ್ ಮಗಳು ತುಂಬ ಚೆನ್ನಾಗಿದೆ ಬ್ರದರ್. ನಾನು ಈ ಮೂವಿ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ಬೇಕಾದ್ರೆ, ಹುಡುಗಿರನ್ನ ಹುಡುಗಿರ ಜೊತೆ ಏನಪ್ಪ ಇದು, ಹುಲಿ ಜೊತೆ ಯುದ್ಧ ಮಾಡಿ ಗೆಲ್ಬೋದು ಆದರೆ ಹುಡುಗಿರ ಜೊತೆ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ. ಯಾರಾದರೂ ಹುಡುಗಿರಿಗೆ ಕೇಡ್ ಬಯಸೋದಾಗಲಿ, ಹುಡುಗಿರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಹುಡುಗಿರನ್ನ ಕೆಟ್ಟ ದೃಷ್ಟಿ ನೋಡೋದಾದರೆ ಅವರು ಹುಡುಗಿರಿಂದಲೇ ನಾಶ ಆಗ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತಿಳಿಸಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬಂದು ಸಿನಿಮಾ